ಕನ್ನಡದಲ್ಲಿ 8ನೇ ಕನ್ನಡ ಸಾಹಿತ್ಯ ಸಮ್ಮೇಳನ. ಸಮ್ಮೇಳನ ಅಧ್ಯಕ್ಷ ರಂಗಭೂಮಿ ನಟಿ ಯಶೋದಮ್ಮ ಸರ್ವಾಧ್ಯಕ್ಷತೆಯಲ್ಲಿ ನಡೆದ ಸಮ್ಮೇಳನ. ಶಿಡ್ಲಘಟ್ಟ ತಾಲೂಕಿನಲ್ಲಿ ಅಂತರ್ಜಲ ಮಟ್ಟ ಕುಸಿದಿದೆ. ಕುಡಿಯಲು ಕೃಷಿಗೆ ನೀರಿನ ಬವಣೆ ಎದುರಾಗಿದೆ. ರೈತರು ಸಂಕಷ್ಟದಲ್ಲಿದ್ದಾರೆ. ಆದರೆ ಇಲ್ಲಿ ಕಲೆ ಸಂಸ್ಕೃತಿಗೆ ಬರ ಇಲ್ಲ, ಕಲಾವಿದರಿಗೂ ಕೊರತೆ ಇಲ್ಲ ಎಂದು ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷೆ ವಿ ಯಶೋದಮ್ಮ ಅಭಿಪ್ರಾಯಪಟ್ಟರು. ರೇಷ್ಮೆ ನಗರಿ ಶಿಡ್ಲಘಟ್ಟದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನಿಂದ 8ನೇ ತಾಲೂಕು ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಿತು. ನಗರದ ಸಾರಿಗೆ ಬಸ್ ನಿಲ್ದಾಣ ಬಳಿಯ ಸಲ್ಲಾಪುರಮ್ಮ ದೇವಾಲಯ ಆವರಣದಿಂದ ತಾಯಿ ಭುವನೇಶ್ವರಿ ಹಾಗೂ ಸಮ್ಮೇಳನಾಧ್ಯಕ್ಷೆ ವಿ ಯಶೋದಮ್ಮ ಅವರ ಮೆರವಣಿಗೆ ಸಾಗಿ ನಗರದ ಪ್ರಮುಖ ಬೀದಿಗಳಲ್ಲಿ ಸಾಗಿತು. ಕನ್ನಡ ಧ್ವಜ, ಕಳಶ ಹೊತ್ತ ಹೆಂಗಳೆಯರು, ನಾದಸ್ವರ, ವೀರಗಾಸೆ ಇನ್ನಿತರ ಜನಪದ ಕಲಾತಂಡಗಳೊಂದಿಗೆ ನಡೆದ ಮೆರವಣಿಗೆಯಲ್ಲಿ ಕನ್ನಡ ಅಭಿಮಾನಿಗಳು, ಸಾಹಿತ್ಯಾಸಕ್ತರು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಸಮ್ಮೇಳನಾಧ್ಯಕ್ಷರಿಗೆ ಪೂರ್ಣ ಕುಂಭ ಸ್ವಾಗತ ನೀಡಿ ಬರಮಾಡಿಕೊಳ್ಳಲಾಯಿತು. ಶಾಸಕ ವಿ ಮುನಿಯಪ್ಪ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿ, ಸರ್ಕಾರವು ಸಾರ್ವಜನಿಕರಲ್ಲಿ ಕನ್ನಡದ ಓದು ಬರಹದ ಅಭ್ಯಾಸವನ್ನು ಹೆಚ್ಚಿಸಿ ಸಾಹಿತ್ಯ ಕುರಿತು ಆಸಕ್ತಿ ಮೂಡಿಸಲು ಅನೇಕ ಯೋಜನೆಗಳನ್ನು ರೂಪಿಸಿದೆ. ಪ್ರತಿ ಗ್ರಾಮ ಪಂಚಾಯಿತಿಗಳಲ್ಲೂ ಗ್ರಂಥಾಲಯಗಳನ್ನು ತೆರೆದು ಅನೇಕ ರೀತಿಯ ಎಲ್ಲ ವರ್ಗದವರಿಗೂ ಅನುಕೂಲ ಆಗುವ ಪುಸ್ತಕಗಳನ್ನು ಇಟ್ಟಿದ್ದರೂ ಓದುವವರ ಸಂಖ್ಯೆ ತೀರಾ ಕಡಿಮೆ ಇದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ನ ಕನ್ನಡ ಪರ ಕಾರ್ಯಕ್ರಮಗಳು ಕೇವಲ ನಗರಕ್ಕೆ ಸೀಮಿತವಾಗದೆ ಗ್ರಾಮೀಣ ಭಾಗಕ್ಕೂ ವಿಸ್ತರಿಸಬೇಕು. ಎಲ್ಲರಲ್ಲೂ ಕನ್ನಡಾಭಿಮಾನ ಮೂಡಿಸಿ ಕನ್ನಡಿಗರ ಅಭಿವೃದ್ಧಿ ಸಶಕ್ತೀಕರಣ ಆಗಬೇಕೆಂದು ಆಶಿಸಿದರು. ಜನನಿಯ ಜೋಗುಳ ಮೇಧದ ಘೋಷ ಜನನಿಗೆ ಜೀವವು ನಿನ್ನ ಮೇಷ ತಿಂಗಳಲ್ಲಿ ನಮ್ಮ ಸಾಹಿತಿಗಳಿರ್ಬೋದು, ಕವಿಗಳಿರ್ಬೋದು, ಮತ್ತೆ ಅನೇಕ ಒಂದು ಕಾರ್ಯಕ್ರಮಗಳನ್ನ ನಾವು ನಿರ್ವಹಣೆ ಮಾಡ್ತಾ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಾನು ಒಂದು ಖುಷಿ. ನಮ್ಮ ಜಿಲ್ಲಾಧ್ಯಕ್ಷರು ಯಾವುದೇ ಒಂದು ಜಿಲ್ಲೆಯ ಕಾರ್ಯಕಾರಿ ಸಮಿತಿಯಲ್ಲಿ ಅವರ ಒಂದು ನಮಗೆ ಒಂದು ಕ್ರಿಯಾಶೀಲರು ಅಂತೇಳಿ ಜೊತೆಗೆ ಒಳ್ಳೆಯ ಕಾರ್ಯಕ್ರಮಗಳು ಮಾಡ್ತಾ ಇದ್ರಿ. ನಮಗೆ ಬಹಳ ಬೆನ್ನು ತಟ್ಟಿ ನಿಮ್ಮ ಮುಂದೆ ನಾವು ಏನೇ ಮಾಡಿ ನಮ್ಮ ಪ್ರೋತ್ಸಾಹ ಇದೆ. ಮೊದಲನೇ ವಾರ ಮನೆಗಳಲ್ಲಿ ನಡೆಸಿರಿ, ಎರಡನೇ ವಾರ ಶಾಲೆ ಅಂಗಳದಲ್ಲಿ ನಡೆಸಿರಿ, ಮೂರನೇ ವಾರ ಒಂದು ಕಾಸಾಪನಡಿಗೆ ಸಾಧಕರ ಕಡೆಗೆ, ನಾಲ್ಕನೇ ವಾರ ಗಾನಸಿರಿ, ಐದನೇ ವಾರ ನೀವು ವನಸಿರಿ ಒಂದು ಕಾರ್ಯಕ್ರಮಗಳನ್ನ ಮಾಡಿ ಅಂತೇಳಿ ಜಿಲ್ಲಾ ಒಂದು ಜನ್ಮದಾನ ಕೂಡ ನಮ್ಮ ಜಿಲ್ಲೆ ಕೂಡ ಆಗಿದೆ. ಇಂತಹ ಜಿಲ್ಲೆಯಲ್ಲಿ ಇದೀಗ ಅತ್ಯಂತ ಜಲ ಅಂತರ್ಜಲ ಕೆಳಮಟ್ಟಕ್ಕೆ ಹೋಗಿ ಬರಡು ಭೂಮಿಯಾಗಿ ನಾವು ನೀರಿನ ಆಹಾರವನ್ನ ಅನುಭವಿಸ್ತಾ ಇರತಕ್ಕಂಥ ಜಿಲ್ಲೆಯಾಗಿ ಇದೀಗ ನಾವು ನೀರಿನ ಹೋಣೆಯನ್ನ ಅನುಭವಿಸ್ತಾ ಇದ್ದೀವಿ. ಆದರೂ ಕೂಡ ಇಲ್ಲಿ ಸಾಹಿತ್ಯ ಕ್ಷೇತ್ರಕ್ಕೇನು ತೊಂದರೆ ಇಲ್ಲ, ಕೊರತೆ ಇಲ್ಲ. ವಿದೇಶಕ್ಕೆ ಕಟ್ಟ ಪ್ರಪಂಚಕ್ಕೆ ಇನ್ಫೋಸಿಸ್ ಫೌಂಡೇಶನ್ ಮೂಲಕ ಮಾಹಿತಿ ತಂತ್ರಜ್ಞಾನವನ್ನು ಒದಗಿಸಿಕೊಟ್ಟಂತಹ ಒಂದು ತಾಲೂಕು ಅಂತಕ್ಕಂಥದ್ದನ್ನ ನಾನು ಅತ್ಯಂತ ಹೆಮ್ಮೆಯಿಂದ ನಲಿಬೇಕಾಗುತ್ತೆ. ಅಂದ್ರೆ ಅಂತ ಶ್ರೀಮಂತ ಮನೆಯಲ್ಲಿ ನೆಲಮಾಳಿಗೆ ಇದೆ. ಆ ನೆಲಮಾಳಿಗೆಯಲ್ಲಿ ಬೇರೆ ಬೇರೆ ದೇಶದವರು ರಾಣಿ ಕೊಟ್ಟಂತ ನಿಗೆ ಮಾಡಿದ್ದಾರೆ.
ಆ ಪೆಟ್ಟಿಗೆ ನಿಂತಿದ್ದಾರೆ, ಈ ಗಿಡಕ್ಕೆ ಬೇರೆ ಒಡವೆ ಇಡಕ್ಕೆ ಜಾಗನೇ ಇಲ್ಲ. ಆದಷ್ಟು ಶ್ರೀಮಂತಿಗೆ ಆರಾಮದಲ್ಲಿದೆ. ಎರಡು ಮಕ್ಕಳಾಯ್ತು ಎಲ್ಲ ಆಯ್ತು. ಒಂದು ದಿನ ಆಕೆ ಹೇಳ್ಬಿಟ್ಲು ಪತ್ರಿಕೆ ಅವ್ರಿಗೆ, ಈ ಮನೆಯಲ್ಲಿ ನನ್ನ ಸುಖ ಇಲ್ಲ. ಎಂತ ಮನೆ? ಅರಮನೆ. ನಿಮಗೆ ಚಿನ್ನ ಬೇಕಾ? ಹೋದ ಕಡೆ ಮಾರ್ಕೆಟ್ ಸಮ್ಮೇಳನಾಧ್ಯಕ್ಷೆ ವಿ ಯಶೋದಮ್ಮ ಮಾತನಾಡಿ, ಶಿಡ್ಲಘಟ್ಟ ತಾಲೂಕಿನಲ್ಲಿ ಅಂತರ್ಜಲ ಮಟ್ಟ ಕುಸಿದಿದೆ. ಕುಡಿಯಲು ಹಾಗೂ ಕೃಷಿಗೆ ನೀರಿನ ಬವಣೆ ಎದುರಾಗಿದೆ. ರೈತರು ಸಂಕಷ್ಟದಲ್ಲಿದ್ದಾರೆ. ಆದರೆ ಇಲ್ಲಿ ಕಲೆ ಸಂಸ್ಕೃತಿಗೆ ಬರ ಇಲ್ಲ, ಕಲಾವಿದರಿಗೂ ಕೊರತೆ ಇಲ್ಲ ಎಂದರು. ತಾಲೂಕಿಗೆ ತನ್ನದೇ ಆದ ಇತಿಹಾಸ ಇದೆ. ಇಲ್ಲಿನ ಅನೇಕ ಸಾಹಿತಿಗಳು ರಾಷ್ಟ್ರಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ. ಅವರ ಹಾದಿಯಲ್ಲಿ ನಮ್ಮ ಮಕ್ಕಳನ್ನು ಸಾಹಿತ್ಯದೆಡೆಗೆ ಸಾಗುವಂತೆ ಮಾಡಬೇಕು. ಆ ಮೂಲಕ ತನ್ನು ಕನ್ನಡ ಮನು ಕನ್ನಡ ಆಗಬೇಕಿದೆ ಎಂದು ಬಯಸಿದರು. ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕು ಅಧ್ಯಕ್ಷ ತ್ಯಾಗರಾಜ್ ಪ್ರಾಸ್ತಾವಿಕ ನುಡಿ ಹಾಗೂ ಜಿಲ್ಲಾಧ್ಯಕ್ಷ ಕೈವಾರ್ ಶ್ರೀನಿವಾಸ್ ಆಶಯ ನುಡಿಗಳನ್ನು ನುಡಿದರು. ನಿಕಟಪೂರ್ವ ಸಮ್ಮೇಳನಾಧ್ಯಕ್ಷ ಎಸ್ ವಿ ನಾಗರಾಜ್ ರಾವ್ ಪರಿಷತ್ನ ಧ್ವಜವನ್ನು ಸಮ್ಮೇಳನಾಧ್ಯಕ್ಷ ವಿ ಯಶೋದಮ್ಮ ಅವರಿಗೆ ಹಸ್ತಾಂತರಿಸಿದರು. ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಗೋಡೆ ದುಡ್ಡ ಬಾಡುಗೆ
ಈಗ ಗಟ್ಟಿಯಾದ ಚಪ್ಪಾಳೆ ಮಹೇಶ್ ಅಂತ. ಹಳ್ಳಿ ಶಿವಶಂಕರ್, ತಹಸೀಲ್ದಾರ್ ದಯಾನಂದ್, ಇಒ ಶಿವಕುಮಾರ್, ನಗರಸಭೆ ಪೌರಾಯುಕ್ತ ಚಲಪತಿ, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವೆಂಕಟೇಶ್ ಮೂರ್ತಿ ಸೇರಿದಂತೆ ಎಲ್ಲ ಪದಾಧಿಕಾರಿಗಳು ಹಾಜರಿದ್ದರು.